ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ರೂಪಕ್. ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ಮಾಡೋಣ ಅಂದರೆ ಮತ್ತೆ 10 ಕ್ವಶನ್ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ನೋಡ್ರಿ, ರಕ್ತ ಸಂಬಂಧ ಅಂದರೆ ಬ್ಲಡ್ ರಿಲೇಷನ್ ಮೇಲಿದೆ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಯು ಅವರು ಡಬ್ಲ್ಯೂನ ಸಹೋದರಿ, ಯು ಅವರು ಟಿ ಅವರ ಪತ್ನಿ, ಡಬ್ಲ್ಯೂ ಅವರು ಕೆ ಅವರ ಎರಡನೇ ಪುತ್ರ, ಡಬ್ಲ್ಯೂ ಅವರು ಟಿ ಅವರಿಗೆ ಡ್ಯಾಶ್ ಆಗಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಏನು ಮಾಡೋಣ ಅಂದರೆ ಹಂತ ಹಂತವಾಗಿ ಸಾಲ್ವ್ ಮಾಡೋಣ. ಫಸ್ಟ್ ಏನಿದೆ ನೋಡ್ರಿ, ಯು ಅವರು ಡಬ್ಲ್ಯೂನ ಸಹೋದರಿ. ಸೊ ನೋಡ್ರಿ, ಇಲ್ಲಿ ಯು ಅವರು ಯಾರ ಸಹೋದರಿ? ಡಬ್ಲ್ಯೂನ ಸಹೋದರಿ. ನಮಗೆ ಯು ಅವರ ಜನರು ಗೊತ್ತಿದೆ, ಡಬ್ಲ್ಯೂ ಅವ್ರದ್ದು ಗೊತ್ತಿಲ್ಲ. ಇಲ್ಲಿ ಯಾರ ಲಿಂಗ ಗೊತ್ತಿದೆ? ಯು ಅವ್ರದ್ದು ಗೊತ್ತಿದೆ. ಹಾಗಾಗಿ ನಾನು ಇವ್ರನ್ನ ಫಿಮೇಲ್ ಅಂತ ಮಾಡಿದ್ದೀನಿ. ನೆಕ್ಸ್ಟ್, ಯು ಅವರು ಟಿ ಅವರ ಪತ್ನಿ. ನೋಡ್ರಿ, ಯು ಅವರ್ ಏನಿದಾರಲ್ಲ, ಟಿ ಇದಾರಲ್ಲ, ಇವರ ಪತ್ನಿ ಅಂದರೆ ಟಿ ಪತಿ ಆಗ್ತಾರೆ. ಯಾಕಂದರೆ ಇವ್ರು ಆಗಲೇ ಹೆಣ್ಣಿರೋದ್ರಿಂದ ಇದು ಗಂಡ ಆಗಲೇಬೇಕು, ಅವಾಗ ಮಾತ್ರ ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಡಬ್ಲ್ಯೂ ಅವರು ಕೆ ಅವರ ಎರಡನೇ ಪುತ್ರ. ಡಬ್ಲ್ಯೂ ಅಣ್ಣವ್ರು ಏನಿದಾರಲ್ಲ, ಇವರು ಯಾರ ಎರಡನೇ ಪುತ್ರಪ್ಪ? ಕೆ ಅವರ ಎರಡನೇ ಪುತ್ರ. ಸೊ ಇಲ್ಲಿ ನಮಗೆ ಕೆ ಜೆಂಡರ್ ಗೊತ್ತಿಲ್ಲ, ಡಬ್ಲ್ಯೂದ್ ಗೊತ್ತಿದೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ಡಬ್ಲ್ಯೂ ಅವರು ಟಿ ಅವ್ರಿಗೆ ಏನಾಗಿದ್ದಾರೆ? ಸೊ ಡಬ್ಲ್ಯೂ ಅವರು ಟಿ ಅವ್ರಿಗೆ ಏನಾಗ್ತಾರೆ ಅಂದರೆ ನೋಡ್ರಿ, ತಂಗಿಯ ಗಂಡ. ಅಂದರೆ ಈ ತಂಗಿ ಇದಾರಲ್ಲ, ತಂಗಿಯ ಗಂಡ ಡಬ್ಲ್ಯೂ ಅವ್ರಿಗೆ ಏನಾಗ್ತಾರಪ್ಪ? ಬಾವ ಆಗ್ತಾರೆ. ಹಾಗಾದರೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 3, ಬಾವ ಆಗ್ತದೆ. ಸೊ ನೋಡ್ರಿ, ಕ್ವಶನ್ ತುಂಬ ಸಿಂಪಲ್ ಆಗಿದೆ, ನೀವು ಈ ಥರ ಅನಲೈಸ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಸೊ ನೋಡ್ರಿ, ಇಲ್ಲಿ ಕೆ ರಿಲೇಷನ್ ಕೇಳಿಲ್ಲ, ಏನು ಕೇಳಿದ್ದಾರೆ, ಡಬ್ಲ್ಯೂ ಅವರು ಟಿ ಅವ್ರಿಗೆ ಏನಾಗಿದ್ದಾರೆ ಅಂತ ಕೇಳಿದ್ದಾರೆ. ಡಬ್ಲ್ಯೂ ಅವರು ಟಿ ಅವ್ರಿಗೆ ಏನಾಗ್ತಾರಪ್ಪ? ಬಾವ ಆಗ್ತಾರೆ. ಯಾಕಂದರೆ ಟಿ ಅವರ ಹೆಂಡತಿ ಗಂಡ ಅವರು, ಯಾರು ಹೆಂಡತಿಯ ಅಣ್ಣ, ಯಾರು ಡಬ್ಲ್ಯೂ. ಹಾಗಾಗಿ ಏನಾಗ್ತಾರೆ? ಬಾವ ಆಗ್ತಾರೆ. ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ನಂಬರ್ 3 ಆಗ್ತದೆ. ಇಂಗ್ಲೀಷಲ್ಲಿ ಹೇಳೋದಾದರೆ ಬ್ರದರ್ ಇನ್ ಲಾ ಆಗ್ತಾರೆ. ಸೊ ಕನ್ನಡದಲ್ಲಿ ಹೇಳೋದಾದರೆ ಬಾವ ಆಗ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಮಿಶ್ರಣದಲ್ಲಿ ಮರಳು ಮತ್ತು ಜಲ್ಲಿ ಅನುಪಾತವು 11.8 ಇದೆ, ಜಲ್ಲಿ ಮತ್ತು ಸಿಮೆಂಟ್ನ ಅನುಪಾತವು 6:7 ಆಗಿದೆ, ಅದೇ ಮಿಶ್ರಣದಲ್ಲಿ ಮರಳು ಮತ್ತು ಸಿಮೆಂಟಿನ ಅನುಪಾತ ಏನು ಅಂತ ಕೇಳಿದ್ದಾರೆ. ಸೊ ಇದು ಯಾವ ಥರ ಇದೆ ಅಂದರೆ, ಕ್ವಶನ್ ನಿಮಗೆ ನಾನೊಂದು ಹೇಳಿದ್ದೆ ಏನಂದರೆ, ಎ ಅನುಪಾತ ಬಿ, ಬಿ ಅನುಪಾತ ಸಿ ಇದ್ದಾಗ ಯಾವ ಥರ ಮಾಡಬೇಕಂತ. ಸೊ ಅದನ್ನೇ ಇವರು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮರಳು ಮತ್ತು ಜಲ್ಲಿ ತೊಗೊಂಡಿದ್ದಾರೆ, ಮತ್ತು ಮರಳು ಜಲ್ಲಿ ಮತ್ತು ಸಿಮೆಂಟ್ ತೊಗೊಂಡಿದ್ದಾರೆ. ಸೊ ಏನಂದರೆ, ಮರಳು ಮತ್ತು ಜಲ್ಲಿ, ಜಲ್ಲಿ ಮತ್ತು ಸಿಮೆಂಟ್. ಸೊ ನಾವು ಮುಂಚೆ ಏನು ಮಾಡಿದ್ವಿ, ಎ ಅನುಪಾತ ಬಿ, ಬಿ ಅನುಪಾತ ಸಿ ಇದ್ದಾಗ ಎ ಅನುಪಾತ ಬಿ ಅನುಪಾತ ಸಿ ಯಾವ ಥರ ಅಂತ ಕಂಡುಹಿಡಿದಿದ್ವಿ. ಸೊ ಈಗ ಎ ಅನುಪಾತ ಬಿ ಅನುಪಾತ ಸಿ ಯಾವ ಥರ ಆಗುತ್ತೆ ಅಂದರೆ, ಸೊ ನೋಡ್ರಿ, ಫಸ್ಟ್ ಎಗೆ ಏನು ಬರುತ್ತೆ ಅಂದರೆ, ಇದು ಬರುತ್ತೆ, ಇಲ್ಲಿ ಏನು ಬರುತ್ತೆ, ಎ ಇಂಟು ಬಿ ಬರುತ್ತೆ. ನೆಕ್ಸ್ಟ್ ಬಿಗೆ ಏನು ಬರುತ್ತೆ ಅಂದರೆ, ಬಿ ಇಂಟು ಬಿ ಬರುತ್ತೆ. ನೆಕ್ಸ್ಟ್ ಸಿಗೆ ಏನು ಬರುತ್ತೆ ಅಂದರೆ, ಬಿ ಇಂಟು ಸಿ ಬರುತ್ತೆ. ಹಾಗಾದರೆ ನೋಡ್ರಿ, ಅನುಪಾತ ಎ ಇಂಟು ಬಿ ಇಂಟು ಸಿ ಹೆಂಗಾಗುತ್ತೆ ಅಂದರೆ, ಈ ಥರ ಫಸ್ಟ್ ಎ ಇಂಟು ಬಿ ಮಾಡಿದಾಗ ನಿಮ್ಗೆ ಎ ಸಿಗುತ್ತೆ, ಬಿ ಇಂಟು ಬಿ ಮಾಡಿದಾಗ ಬಿ ಸಿಗುತ್ತೆ, ನೆಕ್ಸ್ಟ್ ಬಿ ಇಂಟು ಸಿ ಮಾಡಿದಾಗ ಸಿ ಸಿಗುತ್ತೆ. ಇದೇನಪ್ಪ ಅಂದರೆ, ಈ ಥರ ಕೊಟ್ಟಾಗ ಎ ಇಂಟು ಬಿ, ಬಿ ಇಂಟು ಸಿ ಕೊಟ್ಟಾಗ ನೀವು ಯಾವ ಥರ ಅಪ್ಲೈ ಮಾಡ್ಬೇಕಪ್ಪ, ಎ ಇಂಟು ಬಿ ಇಂಟು ಸಿ ಕಂಡುಹಿಡಿಯೋಕೆ, ಎ ಇಂಟು ಬಿ ಅನುಪಾತ ಬಿ ಇಂಟು ಬಿ ಅನುಪಾತ ಬಿ ಇಂಟು ಸಿ, ಈ ಥರ ಕಂಡುಹಿಡಿಯಬೇಕು. ಸೊ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಮರಳು ಮತ್ತು ಜಲ್ಲಿನ ಕೊಟ್ಟಿದ್ದಾರೆ, ಅದನ್ನು ರಿಪ್ಲೇಸ್ ಮಾಡೋಣ. ಫಸ್ಟ್ ನೋಡ್ರಿ ಏನಿದೆ, ಮರಳು ಅನುಪಾತ ಜಲ್ಲಿ ಅಂತ ಇದೆ. ಸೊ ಇದು ಎಷ್ಟಿದೆಯಪ್ಪ, 11:8. ನೆಕ್ಸ್ಟ್ ಏನು ಹೇಳಿದ್ದಾರೆ, ಜಲ್ಲಿ ಅನುಪಾತ ಸಿಮೆಂಟ್ ಅಂತ ಹೇಳಿದ್ದಾರೆ, ಜಲ್ಲಿ ಅನುಪಾತ ಸಿಮೆಂಟ್. ಸೊ ಇದು ಎಷ್ಟು ಅನುಪಾತ ಇದೆ, 6:7. ಸೊ ಆಗಲೇ ಹೇಳ್ದಂಗೆ ಯಾವ ಥರ ಮಾಡ್ತೀರಪ್ಪ ಅಂದರೆ, ಮರಳು ಇಂಟು ಜಲ್ಲಿ ಮಾಡಿದಾಗ ನಿಮಗೆ ಮರಳು ಸಿಗುತ್ತೆ, ಜಲ್ಲಿ ಇಂಟು ಜಲ್ಲಿ ಮಾಡಿದಾಗ ಜಲ್ಲಿ ಸಿಗುತ್ತೆ, ಜಲ್ಲಿ ಇಂಟು ಸಿಮೆಂಟ್ ಮಾಡಿದಾಗ ಸಿಮೆಂಟ್ ಸಿಗುತ್ತೆ. ಸೊ ಹಾಗಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಫಸ್ಟ್ ಮರಳು ಇಂಟು ಜಲ್ಲಿ ಇದ್ದಾಗ ಏನು ಬರುತ್ತಪ್ಪ, 11:6 ಎಷ್ಟಾಗುತ್ತೆ, 66 ಆಗುತ್ತೆ. ನೆಕ್ಸ್ಟ್ ಏನಾಯಿತು, ಜಲ್ಲಿ ಇಂಟು ಜಲ್ಲಿ, ಜಲ್ಲಿ ಇಂಟು ಜಲ್ಲಿ ಎಷ್ಟಾಗುತ್ತೆ, 48 ಆಗುತ್ತೆ. ಅದೇ ಥರನಾಗಿ ಜಲ್ಲಿ ಇಂಟು ಸಿಮೆಂಟ್ ಎಷ್ಟಾಗುತ್ತೆ, 8:56 ಆಗುತ್ತೆ. ಸೊ ನೋಡ್ರಿ, ಈಗ ನಮಗೇನು ಸಿಕ್ತಪ್ಪ ಅಂದರೆ, ಇಲ್ಲಿ 66.48.56 ಸಿಕ್ತು. ಬಟ್ ಇದನ್ನು ಇನ್ನೂ ನಾವು ಏನಂದರೆ ಸಿಂಪ್ಲಿಫಿಕೇಷನ್ ಮಾಡ್ಬೋದು, ಯಾಕಂದರೆ ಎಲ್ಲ 2 ಡಿವೈಡ್ ಆಗುತ್ತೆ. ನೋಡ್ರಿ ಸಿಂಪ್ಲಿಫಿಕೇಷನ್ ಮಾಡಿರಿ, ಏನಾಗುತ್ತೆ, 2 ಹೋದಾಗ 33.24.28. ಸೊ ನೋಡ್ರಿ, ಇದು 2 ಡಿವೈಡ್ ಮಾಡಿದಾಗ ನಮಗೇನು ಸಿಗುತ್ತೆ, 33.24.28 ಸಿಗುತ್ತೆ. ಇಲ್ಲೇನು ಕೇಳಿದ್ದಾರೆ, ಮರಳು ಮತ್ತು ಸಿಮೆಂಟ್ ಕೇಳಿದ್ದಾರೆ. ಸೊ ನೋಡ್ರಿ, ಮರಳು ಮತ್ತು ಸಿಮೆಂಟಿನ ಅನುಪಾತ ಏನಾಗುತ್ತೆ, 1:3. ಏನಿದೆಯಪ್ಪ, 33:28 ಏನಾಗುತ್ತೆ, 33:28 ಆಗುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 2, 33:28 ಆಗ್ತದೆ. ಸೊ ನೋಡ್ರಿ, ಕ್ವಶನ್ ತುಂಬ ಸಿಂಪಲ್ ಆಗಿದೆ. ನೀವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಈ ಥರ ಎ ಇಷ್ಟು ಬಿ, ಬಿ ಇಷ್ಟು ಸಿ ಅಂದರೆ ಎ ಅನುಪಾತ ಬಿ, ಬಿ ಬಿ ಅನುಪಾತ ಸಿ ಕೊಟ್ಟಾಗ ನೀವು ಯಾವ ಥರ ಕಂಡುಹಿಡಿತೀರ ಅನ್ನೋದು ನಿಮಗೆ ಗೊತ್ತಾದರೆ ಈ ಕ್ವಶನ್ಸ್ನ ನೀವು ತುಂಬ ಸಾಲ್ವ್ ಈಸಿಯಾಗಿ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ,
ನೀಡಿರುವ ಪ್ರಶ್ನೆಯನ್ನು ಓದಿ ಮತ್ತು ಕೆಳಗಿನ ಹೇಳಿಕೆಗಳನ್ನು ಪ್ರಶ್ನೆಗೆ ಉತ್ತರಿಸಲು ಸಾಕಾಗುತ್ತದೆ ಎಂಬುದನ್ನು ನಿರ್ಧರಿಸಿ. ಸೊ ನಮಗೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ, ಅದ್ರ ಮೇಲೆ ಹೇಳಿಕೆ ಕೊಟ್ಟಿದ್ದಾರೆ, ಯಾವ ಹೇಳಿಕೆ ಸಾಕಾಗುತ್ತಪ್ಪ, ಒಂದು ಸಾಕಾಗುತ್ತೆ, ಎರಡು ಸಾಕಾಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕು. ಸೊ ಕ್ವಶನ್ ಏನಿದೆ ನೋಡ್ರಿ, ಎ ಸಿ ಎಫ್ ಜಿ ಮತ್ತು ಐಗಳು ಅವುಗಳ ಎತ್ತರಗಳ ಅವರೋಹಣ ಕ್ರಮದಲ್ಲಿ ನಿಂತಿದ್ದಾರೆ, ಯಾರು ಮಧ್ಯದಲ್ಲಿ ನಿಂತಿದ್ದಾರೆ ಅಂತ. ಸೊ ಇಲ್ಲಿ ಐದು ಜನ ಇದ್ದಾರೆ, ಯಾರಪ್ಪ, ಎ ಸಿ ಎಫ್ ಜಿ ಮತ್ತು ಐ, ಇವರೇನು ಮಾಡಿದ್ದಾರೆ, ಅವರೋಹಣ ಕ್ರಮ ಅಂದರೆ ಏರಿಕೆ ಕ್ರಮದಲ್ಲಿ ನಿಂತಿದ್ದಾರೆ, ಅದರಲ್ಲಿ ಮಧ್ಯದಲ್ಲಿ ಯಾರು ನಿಂತಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡ್ರಿ, ಎ ಯು ಅತಿ ಎತ್ತರವಾಗಿದ್ದಾರೆ. ಸೊ ಏನು ಹೇಳಿದ್ದಾರೆ, ಎ ಅನ್ನೋರು ಭಾಳ ಎತ್ತರವಾಗಿದ್ದಾರೆ, ಹಾಗಾದರೆ ಅವರೋಹಣ ಕ್ರಮದಲ್ಲಿ ಎ ಅವರು ಎಲ್ಲಿಗೆ ಬರ್ತಾರಪ್ಪ, ಫಸ್ಟ್ ಬರ್ತಾರೆ ಅಂದರೆ ಲಾಸ್ಟಿಗೆ ಬರ್ತಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಎಂಡಿಗೆ ಯಾರು ಬರ್ತಾರೆ, ಎ ಬರ್ತಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಜಿ ಯು ಎನ ನಂತರ ನಿಂತಿದ್ದಾರೆ, ಜಿ ಅನ್ನೋರು ಏನು ಮಾಡಿದ್ದಾರೆ, ಎನ ನಂತರ. ಈಗ ಎ ಅತಿ ಎತ್ತರ ಅಂದರೆ ಜಿ ಅವ್ರು ಏನಾಗ್ತಾರೆ, ಎ ಪಕ್ಕ ಈ ಕಡೆ ನಿಲ್ತಾರೆ, ಅಂದರೆ ಅವ್ರಿಗಿಂತ ಚೂರು ಕಮ್ಮಿ. ಸೊ ಜಿ ಅವರು ಎಲ್ಲಿ ಬರ್ತಾರೆ, ಇಲ್ಲಿಗೆ ಬರ್ತಾರೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡ್ರಿ, ಐ ಎಲ್ಲರಿಗೂ ಗಿಡ್ಡವಾಗಿದ್ದಾರೆ. ಐ ಅನ್ನೋರು ಏನಂದರೆ ಎಲ್ಲರಿಗಿಂತ ಗಿಡ್ಡ ಆಗಿದ್ದಾರೆ, ಅಂದರೆ ಐ ಎಲ್ಲಿ ಬರ್ತಾರಪ್ಪ, ಎಲ್ಲರಿಗಿಂತ ಮುಂಚೆ. ಸೊ ಐ ಇಲ್ಲಿ ಬಂದರು. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಎಫ್ ಅವರು ಐನ ನಂತರ ಬರ್ತಾರೆ. ಸೊ ಎಫ್ ಅನ್ನೋರು ಏನು ಮಾಡ್ತಾರೆ ಅಂದರೆ ಐನ ನಂತರ ಬರ್ತಾರೆ, ಹಂಗಂದರೆ ಐನ ನಂತರ ಅಂದರೆ ಇಲ್ಲಿ ಬರ್ತಾರೆ. ಸೊ ಇಲ್ಲಿ ಯಾರು ಬರ್ತಾರಪ್ಪ, ಸಿ ಬರ್ತಾರೆ. ಸೊ ನೋಡ್ರಿ, ನಮಗೆ ಎರಡೂ ಸ್ಟೇಟ್ಮೆಂಟ್ ತೊಗೊಂಡಾಗ ಮಾತ್ರ ಏನಂದರೆ ಆನ್ಸರ್ ಬಂತು. ಫಸ್ಟ್ ಸ್ಟೇಟ್ಮೆಂಟಲ್ಲಿ ನಮ್ಗೇನು ಗೊತ್ತಾಯ್ತು ಅಂದರೆ ಎ ಮತ್ತು ಜಿದು ಕ್ರಮ ಗೊತ್ತಾಯಿತು, ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಐ ಮತ್ತು ಎಫ್ ಗೊತ್ತಾಯಿತು. ಹಾಗಾಗಿ ಎರಡೂ ಕಂಬೈನ್ ಮಾಡಿದಾಗ ಮಾತ್ರ ನಮಗೆ ಮಧ್ಯದಲ್ಲಿ ಯಾರು ನಿಂತಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಎರಡೂ ಹೇಳಿಕೆಗಳು ಒಟ್ಟಾಗಿ ಸಾಕಾಗುತ್ತವೆ. ಸೊ ನೋಡ್ರಿ, ಸ್ಟೇಟ್ಮೆಂಟ್ ಒನ್ ಮತ್ತು ಸ್ಟೇಟ್ಮೆಂಟ್ ಎರಡು, ಎರಡೂ ಬೇಕಾಗುತ್ತೆ ಈ ಕ್ವಶನ್ನ ಆನ್ಸರ್ ಮಾಡೋಕ್ಕೆ. ಹಾಗಾಗಿ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ 4, ಎರಡೂ ಹೇಳಿಕೆಗಳು ಒಟ್ಟಾಗಿ ಸಾಕಾಗುತ್ತದೆ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ಇದು ನೋಡ್ರಿ ರಕ್ತ ಸಂಬಂಧದ ಮೇಲಿದೆ. ನಿಮಗೆ ಇವತ್ತು ಎಷ್ಟು ಕ್ವಶನ್ಸ್ ರಕ್ತ ಸಂಬಂಧದ ಮೇಲೆ ಬಂದಿದೆ ಅಂದರೆ ಇದು ಎರಡನೇ ಕ್ವಶನ್ನು ರಕ್ತ ಸಂಬಂಧದ ಮೇಲೆ ಬಂದಿದೆ. ನಮ್ಮ ಹಿಂದಿನ ಸೆಷನಲ್ಲಿ ಏನಾಗಿತ್ತು ನಿಮಗೆ, ಮಸ ಮತ್ತು ಲಸ ಆಮೇಲೆ ಮೂರರಿಂದ ನಾಲ್ಕು ಕ್ವಶನ್ಸ್ ಬಂದಿತ್ತು. ಇವತ್ತಿನ ಸೆಷನಲ್ಲಿ ಏನಾಗ್ತಿದೆ ಅಂದರೆ ಎರಡು ಕ್ವಶನ್ನು ರಕ್ತ ಸಂಬಂಧದ ಮೇಲೆ ಬರ್ತಿದೆ. ಹಾಗಾಗಿ ನಾವು ಹೇಳಿರ್ತೀವಿ ಅಂದರೆ, ಸೊ ಯಾವುದೇ ಟಾಪಿಕ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ನಿಮ್ಗೆ ಯಾವ ಶಿಫ್ಟಲ್ಲಿ ಕ್ವಶನ್ ಯಾವುದ್ರ ಮೇಲಾದರೂ ಬರ್ಬೋದು, ಅದಕ್ಕಾಗಿ ಎಲ್ಲ ಟಾಪಿಕ್ಗೂ ನೀವು ಈಕ್ವಲ್ ಇಂಪಾರ್ಟೆನ್ಸ್ನ ಕೊಡ್ರಿ. ಸೊ ರಕ್ತ ಸಂಬಂಧದಲ್ಲಿ ಏನಿದೆ ನೋಡ್ರಿ ಕ್ವಶನ್ನು, ಎಕ್ಸ್ ಅವರು ವೈನ ಸಹೋದರ, ವಿ ಅವರು ವೈನ ತಾಯಿ, ಎಂ ಅವರು ವಿ ಅವರ ಗಂಡನ ಸಹೋದರಿ, ಎನ್ ಅವರು ವಿನ ಸಹೋದರ, ಯು ಅವರು ವಿ ಅವರ ಪತ್ನಿ. ಹಾಗಾದರೆ ಯು ಅವರ ತಂದೆ ಎಕ್ಸ್ ಅವರ ಏನಾಗ್ತಾರೆ ಅಂತ ಕೇಳಿದ್ದಾರೆ. ಸೊ ಇದನ್ನೇನು ಮಾಡೋಣ ಅಂದರೆ ಹಂತ ಹಂತವಾಗಿ ಸಾಲ್ವ್ ಮಾಡೋಣ. ಫಸ್ಟ್ ಏನು ಹೇಳಿದರೆ ಎಕ್ಸ್ ಅವರು ವೈನ ಸಹೋದರ. ಸೊ ಇಲ್ಲಿ ನೋಡ್ರಿ ಎಕ್ಸ್ ಏನಾಗ್ತಾರಪ್ಪ, ವೈನ ಸಹೋದರ. ಹಾಗಾಗಿ ನಮಗೆ ಎಕ್ಸ್ದು ಜೆಂಡರ್ ಗೊತ್ತಿದೆ, ಏನು ಮೇಲ್, ವೈದು ಗೊತ್ತಿಲ್ಲ. ನೆಕ್ಸ್ಟ್ ಏನು ಹೇಳಿದರೆ ವಿ ಅವರು ವೈನ ತಾಯಿ. ಸೊ ವಿ ಅವ್ರಿಗೆ ವಿ ಯಾರ ತಾಯಿಯಪ್ಪ, ವೈ ಅವರ ತಾಯಿ. ಹಾಗಾಗಿ ನಮಗೆ ವಿ ಅವರ ಜೆಂಡರ್ ಗೊತ್ತಾಯಿತು. ನೆಕ್ಸ್ಟ್ ಏನು ಹೇಳಿದರೆ ಎಂ ಅವರು ವಿ ಅವರ ಗಂಡ. ಸೊ ಇಲ್ಲಿ ನೋಡ್ರಿ ಎಂ ಇದಾರಲ್ಲ, ಇವ್ರು ಯಾರು ಗಂಡ, ವಿ ಅವರ ಗಂಡ. ಹಾಗಾಗಿ ಎಂ ಅವ್ರ ಜೆಂಡ್ರ್ ಗೊತ್ತಾಯಿತು. ನೆಕ್ಸ್ಟ್ ಏನು ಹೇಳಿದರೆ, ಸೊ ಇದು ನೋಡ್ರಿ ಕ್ವಶನ್ ಟ್ವಿಸ್ಟ್ ಇದೆ. ಸೊ ಇನ್ನೊಂದ್ಸರಿ ಡ್ರಾ ಮಾಡಿಬಿಡ್ತೀನಿ. ಎಕ್ಸ್ ಅವರು ವೈನ ಸಹೋದರ, ಹಾಗಾಗಿ ಎಕ್ಸ್ದು ಗೊತ್ತಾಯ್ತು ನಮಗೆ. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ, ಓ ಉಲ್ಟಾ ಡ್ರಾ ಮಾಡಿ. ಎಕ್ಸ್ ಅವರು ವೈನ ಸಹೋದರ. ಸೊ ಹಾಗಾಗಿ ಎಕ್ಸ್ದು ಜೆಂಡರ್ ಗೊತ್ತಾಯಿತು, ವೈದು ಗೊತ್ತಿಲ್ಲ. ನೋಡ್ರಿ ವೈದು ಗೊತ್ತಿಲ್ಲ, ಹಾಗಾಗಿ ವೈದು ಇಟ್ಟಿದ್ದೀವಿ. ನೆಕ್ಸ್ಟ್ ಏನು ಹೇಳಿದ್ದಾರೆ, ವಿ ಅವರು ವೈನ ತಾಯಿ. ವಿ ಅವರು ಏನಿದ್ದಾರೆ, ವೈನ ತಾಯಿ. ಸೊ ವಿ ಇದು ಗೊತ್ತಾಯಿತು. ನೆಕ್ಸ್ಟ್ ಏನು ಹೇಳಿದ್ದಾರೆ, ಎಂ ಅವರು ವಿ ಅವರ ಗಂಡನ ಸಹೋದರಿ. ಸೊ ನೋಡ್ರಿ ಎಂ ಇದಾರಲ್ಲ, ವಿ ಅವರ ಗಂಡ ಒಬ್ಬರು ಬರ್ತಾರೆ. ಸೊ ಅದನ್ನು ನಾವಿಲ್ಲಿ ಗಂಡ ಅಂತಲೇ ಇಟ್ಕೊಳ್ಳೋಣ. ಇವರ ಸಹೋದರಿ ಯಾರಂದರೆ ವಿ. ಸೊ ಇಲ್ಲಿ ನೋಡ್ರಿ ವಿ ಯಾರಾದರೂ, ಎಂ ಯಾರಾದರೂ, ಇಲ್ಲಿ ಎಂ ಅವರು ವಿ ಅವರ ಗಂಡನ ಸಹೋದರಿ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಎನ್ ಅವರು ವಿನ ಸಹೋದರ. ಸೊ ಇಲ್ಲಿ ಎನ್ ಇದಾರಲ್ಲ, ಇವರು ಯಾರ ಸಹೋದರಪ್ಪ, ವಿನ ಸಹೋದರ. ಯು ಅವರು ವಿ ಅವರ ಪತಿ. ಸೊ ನೋಡ್ರಿ ವಿ ಅವರ ಪತಿ ಯಾರಂದರೆ ಯು. ಸೊ ನಾನು ಕಪಲ್ಸ್ ಇದ್ದಾಗ ಏನು ಮಾಡ್ತೀನಿ ಅಂದರೆ ಈ ಥರ ಆ್ಯರೋ ಮಾರ್ಕ್ ಯೂಸ್ ಮಾಡ್ತೀವಿ. ಸೊ ಕಪಲ್ಸ್ ಇದ್ದಾಗ ಯಾವ ಥರ ಆ್ಯರೋ ಮಾರ್ಕ್ ಯೂಸ್ ಮಾಡ್ತೀವಿ, ಈ ಥರ ಆ್ಯರೋ ಮಾರ್ಕ್ ಯೂಸ್ ಮಾಡ್ತೀವಿ. ಇಲ್ಲಿ ಏನಾಗ್ತಾರೆ, ಇವರು ಮೇಲ್ ಆಗ್ತಾರೆ, ಯಾಕಂದರೆ ಗಂಡ, ಹಾಗಾಗಿ ಮೇಲ್. ನೆಕ್ಸ್ಟ್ ಏನು ಹೇಳಿದ್ದಾರೆ, ಯು ಅವರು ವಿ ಅವರ ಪತಿ. ಹಾಗಾದರೆ ಯು ಅವರ ತಂದೆ ಎಕ್ಸ್ರವರ ಅಂತ ಕೇಳಿದ್ದಾರೆ. ಸೊ ನೋಡ್ರಿ ಯು ಅವರ ತಂದೆ ಎಕ್ಸ್ ಅವರಿಗೆ ಏನಾಗ್ತಾರೆ ಅಂತ. ಸೊ ನೋಡ್ರಿ ಯು ಅವರ ಮಗ ಯಾರಪ್ಪ, ವೈ. ವೈನ ಸಹೋದರ ಯಾರು, ಯು ಅವರ ಮಗ ಅಥವಾ ಮಗಳು ಯಾರು, ವೈ. ವೈನ ಸಹೋದರ ಯಾರು, ಎಕ್ಸ್. ಹಂಗಂದರೆ
ಯು ಅವರ ಮಗ ಯಾರಾಗ್ತಾರಪ್ಪ, ಎಕ್ಸ್ ಆಗ್ತಾರೆ, ಯಾಕಂದರೆ ಡೈರೆಕ್ಟ್ ರಿಲೇಷನ್ ಇದೆ. ನೆಕ್ಸ್ಟ್ ಏನು ಹೇಳ್ತಾರೆ, ಯು ಅವರ ತಂದೆ ಏನಾಗ್ತಾರೆ ಎಕ್ಸ್ಗೆ, ಅಜ್ಜ ಆಗ್ತಾರೆ, ಯಾಕಂದರೆ ತಂದೆಯ ತಂದೆ ಏನಾಗ್ತಾರಪ್ಪ, ಅಜ್ಜ ಆಗ್ತಾರೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ, ಅಜ್ಜ ಆಗುತ್ತೆ. ಸೊ ನೋಡ್ರಿ, ಇದನ್ನ ಇನ್ನೊಂದು ಸರಿ ರೀಡ್ರಾ ಮಾಡ್ತೀನಿ. ತಂದೆ ಕೆಳಗಡೆ ಯು, ಈ ಕಡೆ ವಿ, ನೆಕ್ಸ್ಟ್ ಎನ್, ಇಲ್ಲಿ ಎಂ, ಇಲ್ಲಿ ಏನು ಬರ್ತದಪ್ಪ, ವೈ ಬರ್ತದೆ, ಇಲ್ಲಿ ಎಕ್ಸ್ ಬರ್ತದೆ. ಸೊ ನೀವು, ನಾನು ಇಲ್ಲೇನು ಮಾಡಿದ್ದೀನಿ, ಯುಗೆ ತೊಗೊಂಡಿದ್ದೀನಿ, ಯಾಕಂದರೆ ವಿ ಮತ್ತು ಯು ಗಂಡ ಹೆಂಡತಿ ಇರೋದ್ರಿಂದ ಇಬ್ಬರಿಗೂ ಮಕ್ಕಳು ಒಬ್ಬರೇ ಆಗ್ತಾರೆ. ಹಾಗಾಗಿ ನಾನು ಈ ಥರ ಡ್ರಾ ಮಾಡಿದ್ದೀನಿ. ಇವಾಗ ನೋಡಿರಿ, ತಂದೆಯೇ ತಂದೆ ಏನಾಗ್ತಾರೆ, ಅಜ್ಜ ಆಗ್ತಾರೆ. ಹಾಗಾಗಿ ಡೈರೆಕ್ಟ್ ರಿಲೇಷನಲ್ಲಿ ನಿಮ್ಗೆ ಆನ್ಸರ್ ಏನಾಗುತ್ತೆ, ಅಜ್ಜ ಆಗ್ತಾರೆ. ಹಾಗಾದರೆ ಆಪ್ಷನ್ ನಂಬರ್ 3 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ರಾಮ್ ಅವರ ತಂದೆಯ ವಯಸ್ಸು ರಾಮ್ ಅವರ ವಯಸ್ಸಿಗೆ 3 ಪಟ್ಟು ಇದೆ. 9 ವರ್ಷಗಳ ಹಿಂದೆ ರಾಮ್ ಅವರ ತಂದೆಯ ವಯಸ್ಸು ರಾಮನ ವಯಸ್ಸಿನ 6 ಪಟ್ಟು ಇತ್ತು. ರಾಮ್ ಅವರ ಪ್ರಸ್ತುತ ವಯಸ್ಸು ಅಂತ ಕೇಳಿದ್ದಾರೆ. ಸೊ ನೋಡಿರಿ, ನಾವೇನು ಮಾಡೋಣ ಅಂದರೆ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನು ಹೇಳಿದ್ದಾರೆ, ರಾಮ್ ಅವರ ತಂದೆಯ ವಯಸ್ಸು ರಾಮ್ ವಯಸ್ಸಿಗೆ 3 ಪಟ್ಟಿದೆ. ಸೊ ನೋಡಿರಿ, ನಾನೇನು ಮಾಡ್ತೀನಿ, ರಾಮ್ ಅವ್ರ ತಂದೆಯನ್ನ ಫಾದರ್ ಅಂತ ತೊಗೋತೀನಿ, ರಾಮಣ್ಣ ಎಸ್ ಅಂತ ಸಣ್ಣ ಅಂತ ತೊಗೋತೀನಿ. ಸೊ ಫಾದರ್ ವಯಸ್ಸು ಸಣ್ಣಕ್ಕಿಂತ ಎಷ್ಟು ಜಾಸ್ತಿ ಇತ್ತಪ್ಪ, 3 ಪಟ್ಟಿತ್ತು. ಸೊ ರಾಮಣ್ಣ ನಾನೇನಂತ ತೊಗೊಂಡಿದ್ದೀನಿ, ಸಣ್ಣ ಅಂತ ತೊಗೊಂಡಿದ್ದೀನಿ. ಸೊ ರಾಮ ಅವ್ರ ತಂದೆ ರಾಮನ್ಗಿಂತ 3 ಪಟ್ಟು ಜಾಸ್ತಿ ಇದ್ದರು, 9 ವರ್ಷಗಳ ಹಿಂದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು, 9 ವರ್ಷ ಹಿಂದೆ ತೊಗೋಬೇಕು. ಸೊ ಫಾದರ್ ವಯಸ್ಸಿಂದ ಅಂದರೆ ರಾಮ ಅವ್ರ ತಂದೆ ವಯಸ್ಸಿಂದ ನಾನು 9 ವರ್ಷ ಕಳೀತಿದ್ದೀನಿ, ಅದೇ ಥರನಾಗಿ ರಾಮ ವಯಸ್ಸಿಂದನೂ ನಾನು 9 ವರ್ಷ ಕಳೀತಿದ್ದೀನಿ. ಎಷ್ಟು ಪಟ್ಟು ಜಾಸ್ತಿ ಇತ್ತು ಅಂತ ಹೇಳಿದ್ದಾರೆ, 6 ಪಟ್ಟು ಜಾಸ್ತಿ ಇತ್ತು ಅಂತ ಹೇಳಿದ್ದಾರೆ. ಹಾಗಾಗಿ ಇಂಟು ಆರ್, ಆರ್ ಇಂಟು ಎಸ್ ಮೈನಸ್ 9. ಯಾಕೆ ಮೈನಸ್ 9 ಅಂದರೆ 9 ವರ್ಷ ಕೆಳಗೆ ಬಂದಿದ್ವಿ, 9 ವರ್ಷ ಮೇಲೆ ಅಂತ ಹೇಳಿದರೆ ನಾವೇನು ಮಾಡ್ತಿದ್ವಿ, ಪ್ಲಸ್ ಮಾಡ್ತಿದ್ವಿ. ಇಲ್ಲಿ ಏನು ಮಾಡಿದರೆ 9 ವರ್ಷ ಹಿಂದೆ ಬಂದಿದ್ದಾರೆ. ಸೊ 9 ವರ್ಷ ಮುಂದೆ ಹೋಗಿದ್ರೆ ಪ್ಲಸ್ ಮಾಡ್ತಿದ್ವಿ, 9 ವರ್ಷ ಹಿಂದೆ ಬಂದಿರೋದ್ರಿಂದ ಮೈನಸ್ ಮಾಡ್ತಿದ್ವಿ. ನೆಕ್ಸ್ಟ್ ನೋಡಿರಿ, ಇಲ್ಲಿ ನಾವೇನು ಮಾಡೋಣ ಅಂದರೆ ಈ ಈಕ್ವೇಷನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನಮಗೆ ಎಫ್ ಈಕ್ವಲ್ ಟು ಎಷ್ಟು ಅಂತ ಗೊತ್ತಿದೆ, 3s ಅಂತ ಗೊತ್ತಿದೆ. ಸೊ ಇಲ್ಲಿ 3s ಹಾಕ್ರಿ, 3s ಮೈನಸ್ 9 ಇಸ್ ಈಕ್ವಲ್ ಟು 6x ಮೈನಸ್ 9 ಎಷ್ಟಪ್ಪ, 54. ಸೊ ನೋಡಿರಿ, ಇಲ್ಲಿ ಪ್ಲಸ್ 6x ಇದೆ, ಇಲ್ಲಿ ಪ್ಲಸ್ 3x ಇದೆ. ಸೊ ಇದನ್ನು ಆ ಕಡೆ ಕಳಿಸ್ತೀನಿ, ಅದನ್ನು ಈ ಕಡೆ ಕಳಿಸ್ತೀನಿ. ಈಗ ಏನಾಗುತ್ತಪ್ಪ ಅಂದರೆ 6s ಮೈನಸ್ 3s ಇಸ್ ಈಕ್ವಲ್ ಟು, ಸೊ ನೋಡಿರಿ ಇದು ಮೈನಸ್ ಇದೆ, ಈ ಕಡೆ ಬಂದರೆ ಪಾಸಿಟಿವ್ ಆಗುತ್ತೆ, 54 ಮೈನಸ್ 9 ಆಯಿತು. ಸೊ ಆರ್ ಎಸ್ ಒಳಗೆ ನೀವು 3s ಕಳೆದ್ರೆ ಎಷ್ಟು ಉಳಿಯುತ್ತಪ್ಪ, 3s ಉಳಿಯುತ್ತೆ. ಸೊ ಅದೇ ಥರಾಗಿ 54 ನೀವು 9 ಕಳೆದ್ರೆ ಎಷ್ಟು ಉಳಿಯುತ್ತೆ, ನಿಮಗೆ 45 ಉಳಿಯುತ್ತೆ. ಸೊ ಈಗ ಎಸ್ ಈಕ್ವಲ್ ಟು ಏನಾಗುತ್ತಪ್ಪ ಅಂದರೆ 45 ಡಿವೈಡೆಡ್ ಬೈ 3, 3 1 3 1 3 5 15. ಸೊ ಹಾಗಾಗಿ ಎಸ್ ಅವರ ವಯಸ್ಸು ಎಷ್ಟಾಯಿತು ಅಂದರೆ 15 ವಯಸ್ಸಾಯಿತು. ಹಾಗಾದರೆ ರಾಮ್ ಅವರ ವಯಸ್ಸು ಎಷ್ಟಾಗುತ್ತಪ್ಪ, 15 ಆಗುತ್ತೆ. ಸೊ ನಾನು ಕ್ಯಾಲ್ಕುಲೇಷನ್ ಕನ್ವೀನಿಯನ್ಸ್ಗೋಸ್ಕರ ಎಸ್ಸನ್ನು ರಾಮ್ ಅಂತ ತೊಗೊಂಡಿದ್ದೀನಿ, ರಾಮ್ ಅವರ ತಂದೆನ ಎಫ್ ಅಂತ ತೊಗೊಂಡಿದ್ದೀನಿ. ಹಾಗಾಗಿ ಇಲ್ಲಿ ರಾಮ್ ಅವರ ವಯಸ್ಸು ಎಷ್ಟಾಗುತ್ತಂದರೆ 15 ವರ್ಷ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ಈ ಕೆಳಗಿನ ವೆನ್ ಡಯಾಗ್ರಾಮ್ನಲ್ಲಿ 77 ಕಾಲೇಜು ವಿದ್ಯಾರ್ಥಿಗಳ ಸಮೂಹದ ಕ್ರೀಡಾ ಆದ್ಯತೆಯನ್ನು ಪ್ರತಿನಿಧಿಸುತ್ತದೆ. ಇದರಲ್ಲಿ 3 ಆಟಗಳಿವೆ, ಎ, ಬಿ ಮತ್ತು ಸಿ. ಎಷ್ಟು ಜನರು ಸಿ ಮತ್ತು ಎ ಕ್ರೀಡೆಯನ್ನು ಇಷ್ಟಪಡುತ್ತಾರೆ, ಆದರೆ ಬಿಯನ್ನು ಇಷ್ಟಪಡುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಒಂದು ವೆನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಅದರಲ್ಲಿ ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ 77 ಇದೆ. ನೀವು ಇದರಲ್ಲಿ ಏನು ಕಂಡುಹಿಡಿಯಬೇಕಂದ್ರೆ, ಎಷ್ಟು ಜನ ಕ್ರೀಡೆ ಸಿ ಮತ್ತು ಎನ ಇಷ್ಟಪಡ್ತಾರೆ ಬಟ್ ಬಿನ ಇಷ್ಟಪಡಲ್ಲ ಅಂತ ಕಂಡುಹಿಡಿಯಬೇಕು. ಸೊ ನೋಡಿರಿ, ಕ್ರೀಡೆ ಎ ಮತ್ತು ಸಿನ ಇಷ್ಟಪಡೋರು ಎಷ್ಟು ಜನಪ್ಪ ಅಂದರೆ, ನಿಮಗೆ ಗೊತ್ತಾಗಬೇಕು, ಇಲ್ಲಿ ಬಾಕ್ಸಲ್ಲಿ ನಂಬರ್ ಬರುತ್ತೆ, ಅವರಷ್ಟೇ ಜನ ಮಾತ್ರ ಏನಂದರೆ ಎ ಮತ್ತು ಬಿನ ಇಷ್ಟಪಡ್ತಾರೆ, ಆದರೆ ಸಿನ ಇಷ್ಟಪಡಲ್ಲ. ಸೊ ನೋಡಿರಿ, ಇಲ್ಲಿ ನಮಗೇನಿದೆ ಅಂದರೆ, ಇಲ್ಲಿ ಎ ಇಷ್ಟಪಡ್ತಾರೆ, ಇಲ್ಲಿ ಸಿ ಇಷ್ಟಪಡ್ತಾರೆ, ಇಲ್ಲಿ ನಮಗೇನು ಎ ಮತ್ತು ಸಿನ ಇಷ್ಟಪಡ್ತಾರೆ, ಬಟ್ ಇಲ್ಲಿ ನಮಗೇನಿದೆ, ವೇಕೆಂಟ್ ಇದೆ, ಎಷ್ಟು ನಂಬರ್ ಅಂತ ಗೊತ್ತಿಲ್ಲ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಅದನ್ನು ಕಂಡುಹಿಡಿಬೇಕು. ಸೊ ನಿಮಗೆಲ್ಲ ಗೊತ್ತಿದೆ ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆಯಪ್ಪ, 77 ಇದೆ. ಸೊ ಇದನ್ನು ಕಂಡುಹಿಡಿಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ ಎಲ್ಲನೂ ಆ್ಯಡ್ ಮಾಡಿ ಮೈನಸ್ ಮಾಡಿದ್ರೆ ನಿಮಗೆ ಈ ಸಂಖ್ಯೆ ಬರುತ್ತೆ. ಸೊ ನೋಡಿರಿ, ಎಲ್ಲನೂ ಆ್ಯಡ್ ಮಾಡೋಣ. 13 ಪ್ಲಸ್ 12 ಎಷ್ಟಾಯಿತು, 13 ಪ್ಲಸ್ 12 25, 25 ಪ್ಲಸ್ 12 39, 13 ಪ್ಲಸ್ 12 25, 25 ಪ್ಲಸ್ 12 37, 37 ಪ್ಲಸ್ 5 42, 42 ಪ್ಲಸ್ 15 ಎಷ್ಟಾಗತ್ತಪ್ಪ, 57 ಆಗ್ತದೆ, 57 ಪ್ಲಸ್ 10 67 ಆಯಿತು. ಸೊ ಟೋಟಲ್ 67, ಟೋಟಲ್ 77 ಇದೆ, ಅದರಲ್ಲಿ ಇದು ಬಿಟ್ಟು ಎಲ್ಲ ಸಂಖ್ಯೆ ಎಷ್ಟಾಯಿತು, 67 ಆಯಿತು. ಹಾಗಾದರೆ ಇಲ್ಲಿ ಎಷ್ಟು ಬರುತ್ತೆ, 10 ಜನರು ಬರ್ತಾರೆ. ಹಾಗಾದರೆ ಇಲ್ಲಿ ಎಷ್ಟು ಬರ್ತಾರಪ್ಪ, 10 ಜನರು ಬರ್ತಾರೆ. ಸೊ ನೋಡಿರಿ,
ಇಲ್ಲೇನು ಕ್ವಶನ್ ಕೇಳಿದ್ದಾರೆ ಅಂದರೆ, ಎಷ್ಟು ಜನರು ಸಿ ಮತ್ತು ಎ ಕ್ರೀಡೆಯನ್ನು ಇಷ್ಟಪಡುತ್ತಾರೆ ಆದರೆ ಬಿಯನ್ನು ಇಷ್ಟಪಡುವುದಿಲ್ಲ ಅಂತ ಕೇಳಿದ್ದಾರೆ. ನಾವಿಲ್ಲೇನು ಮಾಡಬೇಕು, ಸಿ ಮತ್ತು ಎ ಇಷ್ಟಪಡೋರು ಯಾರಪ್ಪ, ಎನ ಇವರು ಇಷ್ಟಪಡ್ತಾರೆ, ಸಿನ ಇವರು ಇಷ್ಟಪಡ್ತಾರೆ, ಮತ್ತು ಸಿ ಮತ್ತು ಇನ 10 ಜನ ಇಷ್ಟಪಡ್ತಾರೆ. ಬಟ್ ಏನಂದರೆ ಇಲ್ಲಿ ನೋಡಿರಿ, ಇಲ್ಲಿ ಎ ಇಷ್ಟಪಡೋರು 12 ಜನ ಇದ್ದಾರೆ, ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಬಿನೂ ಇಷ್ಟಪಡ್ತಾರೆ, ಆದರೆ ನಮಗೆ ಬಿನ ಇಷ್ಟಪಡದೇ ಇರೋರು ಅಂತ ಹೇಳಿದ್ದಾರೆ. ಅದೇ ಥರನಾಗಿ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ನೋಡಿರಿ, ಸಿ ಮತ್ತು ಬಿನ ಇಷ್ಟಪಡೋರು 15 ಜನ ಇದ್ದಾರೆ, ಬಟ್ ನಮಗೆ ಬಿನ ಇಷ್ಟಪಡದೇ ಇರೋರು ಬೇಕಾಗಿಲ್ಲ. ಅದೇ ಥರನಾಗಿ ನೆಕ್ಸ್ಟ್ ಏನಿದೆ ಅಂದರೆ, 5 ಜನ ಎಲ್ಲ ಕ್ರೀಡೆಯೂ ಇಷ್ಟಪಡ್ತಾರೆ, ಬಟ್ ಅದ್ರಾಗ ಬಿನು ಇಷ್ಟಪಡೋರು ಇರ್ತಾರಲ್ಲ, ಹಾಗಾಗಿ ನಾವು ಅವ್ರನ್ನ ಕನ್ಸಿಡರ್ ಮಾಡಲ್ಲ. ಎ ಮತ್ತು ಸಿನ ಇಷ್ಟಪಡೋರು ಎಷ್ಟು ಜನ ಅಂತ ಕೇಳಿದ್ದಾರೆ. ನೋಡಿರಿ, ಓನ್ಲಿ ಎ ಆ್ಯಂಡ್ ಸಿ ಅಂತ ಕೇಳಿಲ್ಲ, ಬರೀ ಎ ಮತ್ತು ಸಿ ಅಂತ ಕೇಳಿದ್ದಾರೆ. ಹಾಗಾಗಿ ಬರೀ ಎನ ಇಷ್ಟಪಡೋರು ಮತ್ತು ಬರೀ ಸಿನ ಇಷ್ಟಪಡೋರು ಮತ್ತು ಎ ಮತ್ತು ಸಿ ಒಟ್ಟಿಗೆ ಇಷ್ಟಪಡೋರನ್ನ 3 ಕ್ಯಾಲ್ಕುಲೇಟ್ ಮಾಡ್ತೀವಿ. 13+10 23+10 ಎಷ್ಟಾಗತ್ತಪ್ಪ, 33 ಆಗುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ, 33 ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಸರಳೀಕರಣಗೊಳಿಸಿ ಅಂತ ಇದೆ. ಸೊ ಇದನ್ನು ಯಾವ ಥರ ಸರಳೀಕರಣಗೊಳಿಸೋಣ ಅಂದರೆ, ಫಸ್ಟು ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿರಿ, ಫಸ್ಟ್ರಲ್ಲಿ ಏನೇನು ಕ್ಯಾಲ್ಕುಲೇಟ್ ಆಗುತ್ತೆ ನೋಡಿರಿ, 2 2 2 3. ನೆಕ್ಸ್ಟ್ ಇದರೊಳಗೆ ಯಾವುದು ಕ್ಯಾನ್ಸಲ್ ಆಗಲ್ಲ, ಇಲ್ಲಿ 4 4 ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟಿಂದ ಅಂದರೆ ಫಸ್ಟ್ ಇಕ್ವೇಷನಿಂದ ಏನು ಉಳಿತಂದರೆ ನಿಮಗೆ, 2 2 4 / 3 / 9 ಪ್ಲಸ್ 5 7 35 2 3 / 6 ಇಲ್ಲಿ -11/3 ಉಳಿತು. ಸೊ ಇವಾಗ ನೀವು ಇದನ್ನು ಸರಳೀಕರಣಗೊಳಿಸ್ಬೋದು. ಸೊ ನಾವೇನು ಮಾಡೋಣ ಅಂದರೆ, 9 6 / 3 ಲಸ ತಗೊಳ್ಳೋಣ. ಸೊ ನೋಡಿರಿ, 9 6 / 3 ಲಸ ಎಷ್ಟು ಬರುತ್ತೆ ಅಂದರೆ 18 ಬರ್ತದೆ. ಹಾಗಾಗಿ ಕೆಳಗಡೆ 18 ಬರುತ್ತೆ. ನೆಕ್ಸ್ಟ್ 9 ಎಷ್ಟು ಇಂಟು ಮಾಡಿದರೆ ನಿಮಗೆ 18 ಬರುತ್ತಪ್ಪ, 2 ಮಾಡಿದರೆ 18 ಬರುತ್ತೆ. ಹಾಗಾದರೆ 4 ನಾವು ಎಷ್ಟು ಇಂಟು ಮಾಡಬೇಕು, 2 ಮಾಡಬೇಕು. 4 2 8 ಪ್ಲಸ್ 6 ಎಷ್ಟು ಇಂಟು ಮಾಡಿದ್ರೆ ನಿಮಗೆ 18 ಬರುತ್ತೆ, 3 ಮಾಡಿದ್ರೆ 18 ಬರುತ್ತೆ. ಅದೇ ಥರನಾಗಿ 35 ಎಷ್ಟು ಇಂಟು ಮಾಡಬೇಕು, 3 ಮಾಡಬೇಕು. 35 3 ಎಷ್ಟಾಗತ್ತಪ್ಪ, 100. ಹಾಗಾಗಿ ಇಲ್ಲಿ 105 ಬರುತ್ತೆ. ನೆಕ್ಸ್ಟ್ ನೋಡಿರಿ, 3 ಎಷ್ಟು ಇಂಟು ಮಾಡಿದ್ರೆ ನಿಮ್ಗೆ 18 ಬರುತ್ತೆ, 6 ಮಾಡಿದರೆ 18 ಬರುತ್ತೆ. ಹಾಗಾದರೆ 11 ಎಷ್ಟು ಇಂಟು ಮಾಡಬೇಕು, ನಾವು 6 ಇಂಟು ಮಾಡಬೇಕು. ಸೊ ನೆಕ್ಸ್ಟ್ ನೋಡಿರಿ, ನಿಮಗೆ 8 + 105 - 66 ಇದೆ. ನಾವೇನು ಮಾಡೋಣ, 2 ಕೂಡಿಸ್ಕೊಂಬಿಡೋಣ, ಆಮೇಲೆ ಕಳೆಯೋಣ. 8 + 105 ಕೂಡಿಸಿದ್ರೆ ಎಷ್ಟಾಗುತ್ತೆ, 8 105 - 10 ಕೂಡಿಸಿದ್ರೆ 115 ಹಾಕಿತ್ತು, ಅದರಲ್ಲಿ 2 ಕಳೆದ್ರೆ ಎಷ್ಟು ಬರುತ್ತಪ್ಪ, 113 ಬಂತು. 113 ಬಂತು. ಅದರಲ್ಲಿ ನೀವು ಎಷ್ಟು ಕಳಿಸ್ಬೇಕು, 66 ಕಳಿಬೇಕು. ಸೊ 66 ಕಳೀರಿ, 13 6 ಕಳೆದ್ರೆ 7 ಕೈಲ ಬಂತು 1, 13 7 ಕಳೆದ್ರೆ 4 ಕೈಲ ಬಂತು 1, 1 1 ಕಳೆದ್ರೆ 0. ಸೊ ಎಷ್ಟು ಉಳಿಯುತ್ತಿಲ್ಲೇ, 47/18. ಹಾಗಾದರೆ ಆನ್ಸರ್ ಏನಾಗುತ್ತೆ, 47/18 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ಫನ್ನನ್ನು 6 20 6 2 1 1 4 ಮತ್ತು 10 25 1 4 ಎಂದು ಬರೆಯಲಾಗಿದ್ದರೆ ಫಿಟ್ ಸಂಕೇತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಫಸ್ಟು ಫನ್ನನ್ನು ಯಾವ ಥರ ಬರೀತಾರಪ್ಪ ಅಂದರೆ, 6 21 14 ಅಂತ ಬರೀತಾರೆ. ನೆಕ್ಸ್ಟ್ ಅದೇ ಥರನಾಗಿ 10 ಯಾವ ಥರ ಬರೀತಾರೆ ಅಂದರೆ, 20 5 14 ಅಂತ ಬರೀತಾರೆ. ಈಗ ನಾವೇನು ಕಂಡುಹಿಡಿಬೇಕಂದ್ರೆ ಫೀಟನ್ನು ಕಂಡುಹಿಡಿಬೇಕು, ಫೀಟನ್ನು ಯಾವ ಥರ ಬರೀತೀವಿ ಅಂತ ಕಂಡುಹಿಡಿಬೇಕು. ಸೊ ಜಸ್ಟ್ ಅಬ್ಸರ್ವ್ ಮಾಡಿರಿ, ನಾವು ಕೋಡಿಂಗ್ ಡಿಕೋಡಿಂಗ್ ಮಾಡ್ಬೇಕಾದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಏನು ಮಾಡ್ತೀವಿ ಅಂದರೆ, ಎಫ್ನ 6 ಅಂತ ಡಿಕೋಡ್ ಮಾಡ್ತೀವಿ, ಯುನ 21 ಅಂತ ಡಿಕೋಡ್ ಮಾಡ್ತೀವಿ, ಎನ್ನ 4 ಅಂತ ಡಿಕೋಡ್ ಮಾಡ್ತೀವಿ, 14 ಅಂತ ಡಿಕೋಡ್ ಮಾಡ್ತೀವಿ. ಅದೇ ಥರನಾಗಿ 10 ಇಲ್ಲಿ 20 ಅಂತ ಡಿಕೋಡ್ ಮಾಡ್ತೀವಿ, ಈನ ನಾವು 5 ಅಂತ ಡಿಕೋಡ್ ಮಾಡ್ತೀವಿ, ಅದೇ ಥರನಾಗಿ ಏನನ 14 ಅಂತ ಡಿಕೋಡ್ ಮಾಡ್ತೀವಿ. ಸೊ ಹಾಗಾಗಿ ನೀವು ಏನು ಮಾಡಬೇಕಂದ್ರೆ, ಇದು ಅಕಾರ್ಡಿಂಗ್ ಟು ದೇರ್ ಡಿಕೋಡಿಂಗ್ ಇದೆ. ನೆಕ್ಸ್ಟ್ ಇಲ್ಲಿ ಎಫ್ಗೆ ಎಷ್ಟು ಬರುತ್ತಪ್ಪ, 6 ಬರುತ್ತೆ, ಐಗೆ ಇದು ಈಗೆ 5 ಬರುತ್ತೆ, 5 ಬರುತ್ತೆ, ಅದೇ ಥರ ಟಿಗೆ 20 ಬರುತ್ತೆ. ಸೊ ಇದು ಟ್ರೆಡಿಷ್ನಲ್ ಮೆಥಡು, ಆನ್ಸರ್ ಏನು ಬರುತ್ತಪ್ಪ, 6 5 5 20 ಅಂದರೆ ಆಪ್ಷನ್ ನಂಬರ್ 4 ಆಗ್ತದೆ. ಅದೇ ನೀವು ಎಕ್ಸಾಮಿನೇಷನಲ್ಲಿ ಯಾವ ಥರ ಕಂಡುಹಿಡಿಬೇಕಂದ್ರೆ, ಫಸ್ಟ್ ನೋಡಿರಿ ನಿಮಗೇನಂದರೆ 2 ಕಾಮನ್ ಇರಬೇಕು. ಏನು ಕಾಮನ್ ಇರಬೇಕಪ್ಪ, ಈ 2 ಸರಿ ರಿಪೀಟ್ ಆಗಿದೆ, 2 ಸರಿ 5 ಬರಬೇಕು. ಸೊ 2 ಸರಿ 5 ಬರುವಂಥ ಆಪ್ಷನ್ ನೋಡಿರಿ, ಇಲ್ಲಿ 2 ಸರಿ 5 ಬಂದಿದೆ, ಬಟ್ ಇಲ್ಲಿ 25 ಇದೆ, ಬರೀ 5 ಇರಬೇಕಿತ್ತು, 25 ಬಂದಿದೆ. ಹಾಗಾಗಿ ಈ ಆಪ್ಷನ್ ಆಗಲ್ಲ. ಇಲ್ಲಿ 2 ಸರಿ 5 ಬಂದಿದೆ, ಇಲ್ಲಿ ಏನಿದೆ ಅಂದರೆ 50 52 ಅಂತಿದೆ, ಈ ಆಪ್ಷನ್ ಕೂಡ ಆಗಲ್ಲ. ಅಲ್ಲಿ 2 ಸರಿ 5 ಬಂದಿದೆ. ನೆಕ್ಸ್ಟ್ ನೋಡಿರಿ, ಲಾಸ್ಟಿಗೆ ಏನಿದೆ, ಟಿ ಇದೆ, ಟಿ ಇದ್ರೆ ಎಷ್ಟು ಬರಬೇಕು, 20 ಬರಬೇಕು. ಇಲ್ಲಿ ಎಷ್ಟಿದೆ, ಬರೀ 2 ಇದೆ, 2 ಬಂದರೆ ಆಗಲ್ಲ, ಎಷ್ಟು ಬರಬೇಕಿತ್ತು, 20 ಬರಬೇಕಿತ್ತು. ಹಾಗಾಗಿ ಈ ಆಪ್ಷನ್ ಆಗಲ್ಲ, 4th ಆಪ್ಷನ್ ಆಗುತ್ತೆ. ಅಲ್ಲೇನು ಬರ್ತದೆ, 20 ಬರುತ್ತೆ, 6 5 5 20 ಬರ್ತದೆ. ಹಾಗಾದರೆ ಆನ್ಸರ್ ಏನಾಗುತ್ತೆ, 6 5 5 20 ಆಗ್ತದೆ. ಸೊ ಅದೇ ಥರನೇ ನೆಕ್ಸ್ಟ್ ಕ್ವಶನ್ ನೋಡಿರಿ,
ಒಂದು ವಸ್ತುವಿನ ನಿಗದಿತ ಬೆಲೆಯು 352 ರೂಪಾಯಿ ಇರುವುದು ಹಾಗೂ ಅದರ ಮಾರಾಟ ಬೆಲೆಯು 326 ಇರುವುದು, ಹಾಗಾದರೆ ರಿಯಾಯಿತಿ ದರ ಎಷ್ಟು ಅಂತ. ಸೊ ನೋಡಿರಿ, ಒಂದು ವಸ್ತುವಿನ ಬೆಲೆ ಆ್ಯಕ್ಚುಲಿ ಎಷ್ಟಿದೆಯಪ್ಪ ಅಂದರೆ 352 ರೂಪಾಯಿ ಇದೆ. ಅವ್ರೇನು ಮಾಡ್ತಾರೆ, ಡಿಸ್ಕೌಂಟ್ ಮಾಡಿ 326 ಮಾಡ್ತಾರೆ, ಮಾರ್ತಾರೆ. ಹಾಗಾದರೆ ಡಿಸ್ಕೌಂಟ್ ಎಷ್ಟು ಅಂತ. ಸೊ ಡಿಸ್ಕೌಂಟ್ ಫಾರ್ಮುಲಾ ಏನಾಗುತ್ತೆ ಇಲ್ಲಿ, ಈ ಒರಿಜಿನಲ್ ರೇಟ್ ಮೈನಸ್ ಎಷ್ಟು ರೂಪಾಯಿಗೆ ಮಾರಿದ್ರಿ ಅದು ಡಿಸ್ಕೌಂಟ್ ಆಗುತ್ತೆ. ಸೊ ನೋಡಿರಿ, ಒರಿಜಿನಲ್ ಎಷ್ಟಿತ್ತು, 352 ಇತ್ತು, ಡಿಸ್ಕೌಂಟ್ ಎಷ್ಟು ಮಾಡಿದ್ದಾರೆ, 326 ಮಾಡಿದ್ದಾರೆ. ಸೊ ನೋಡಿರಿ, 12 6 ಕಳೆದ್ರೆ 6, ಕೈಲ ಬಂತು 1, 12 5 3 ಕಳೆದ್ರೆ 2, 3 3 ಕಳೆದ್ರೆ 0. ಸೊ ರಿಯಾಯಿತಿ ದರ ಎಷ್ಟಾಯಿತು, 26 ಆಯಿತು. ಬಟ್ ನಮಗಿಲ್ಲಿ ಪರ್ಸಂಟೇಜ್ ಕೇಳಿದ್ದಾರೆ. ಸೊ ಯಾವ ಥರ ಕಂಡು ಹಿಡಿತೀರ ಅಂದರೆ, 26 ರೂಪಾಯಿ ರಿಯಾಯಿತಿನ ಎಷ್ಟು ರೂಪಾಯಿಗೆ ರಿಯಾಯಿತಿ ಮಾಡಿದಾರಪ್ಪ, 352 ರಿಯಾಯಿತಿ ಮಾಡಿದ್ದಾರೆ. ಹಾಗಾಗಿ ಡಿವೈಡೆಡ್ ಬೈ 352 ಇಂಟು 100. ಈ ಕ್ವಶನ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಂದರೆ 7.3 ಸಮಥಿಂಗ್ ಬರ್ತದೆ. ಹಾಗಾಗಿ ಆನ್ಸರ್ ಏನಾಗುತ್ತಂದರೆ 7.4 ಆಗ್ತದೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತಂದರೆ 7.4 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ಮೌಲ್ಯಮಾಪನ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಮೌಲ್ಯಮಾಪನ ಮಾಡಿದ್ರೆ ಈಕ್ವೇಷನ್ ಏನಿದೆ ಅಂದರೆ, 6 ಪ್ಲಸ್ 6 ಡಿವೈಡೆಡ್ ಬೈ 6 ಪ್ಲಸ್ 6 ಇಂಟು 6 ಮೈನಸ್ 6 ಇಸ್ ಈಕ್ವಲ್ ಟು ವಾಟ್ ಅಂತ ಹೇಳಿದ್ದಾರೆ. ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡ್ತೀವಿ ಅಂದರೆ, ಬಾಡೋಮಸ್ ರೂಲ್ ಪ್ರಕಾರ. ಬಾಡೋಮಸ್ ರೂಲನ್ನು ನಾವು ಕನ್ನಡದಲ್ಲಿ ಏನಂತ ಬರಿತೀವಿ, ಆವಿ ಬಾಗು ಸಮಯ. ಸೊ ಇದರಲ್ಲಿ ಫಸ್ಟ್ ಏನು ಬರುತ್ತಪ್ಪ ನಿಮಗೆ, ಫಸ್ಟ್ ಏನು ಬರುತ್ತಂದರೆ ಭಾಗಾಕಾರ ಬರುತ್ತೆ. ಸೊ ನೋಡಿರಿ, ಫಸ್ಟು ಭಾಗಾಕಾರ ಬರುತ್ತೆ. ಹಾಗಾಗಿ ನಾವು ಫಸ್ಟ್ ಏನು ಮಾಡ್ಕೊಳ್ಳೋಣ, ಭಾಗಾಕಾರ ಮಾಡ್ಕೊಳ್ಳೋಣ. ನೋಡಿರಿ, 6 ಪ್ಲಸ್ 6 ಡಿವೈಡೆಡ್ ಬೈ 6 ಮಾಡಿದ್ರೆ ಎಷ್ಟು ಬರುತ್ತಪ್ಪ, 1 ಬರುತ್ತೆ. ನೆಕ್ಸ್ಟ್ ನೋಡಿರಿ, ಪ್ಲಸ್ ನೆಕ್ಸ್ಟ್ ಏನು ಬಂತು, ಗುಣಾಕಾರ ಬಂತು. ನೆಕ್ಸ್ಟ್ ಏನು ಬರುತ್ತೆ, ಗುಣಾಕಾರ ಬರುತ್ತೆ. ಭಾಗಾಕಾರ ಆದಮೇಲೆ ಏನು ಮಾಡಬೇಕು, ಗುಣಾಕಾರ ಬರಬೇಕು. ಗುಣಾಕಾರ ಬರುತ್ತೆ, ಗುಣಾಕಾರ ಮಾಡಿರಿ. 6 ಇಂಟು 6 ಎಷ್ಟಾಗುತ್ತೆ, 36 ಆಯಿತು, ಮೈನಸ್ 6 ಆಯಿತು. ನೆಕ್ಸ್ಟ್ ಏನು ಹೇಳಿದ್ದಾರೆ, ನೆಕ್ಸ್ಟು ಸಂಕಲನ. ನೆಕ್ಸ್ಟು ಸಂಕಲನ ಮಾಡಿರಿ, 6 ಪ್ಲಸ್ 1 7, 7 ಪ್ಲಸ್ 36 ಮಾಡಿದರೆ ಎಷ್ಟು ಬರುತ್ತಪ್ಪ ನಿಮಗೆ, 43 ಬರುತ್ತೆ. 43 ಮೈನಸ್ 6, 43 ಒಳಗೆ ನೀವು 6 ಕಳೆದ್ರೆ ಎಷ್ಟು ಬರುತ್ತಪ್ಪ ನಿಮಗೆ, 37 ಬರುತ್ತೆ. ಸೊ ನೋಡಿರಿ, ನೀವು ಇನ್ನೂ ಸಿಂಪ್ಲಿಫಿಕೇಶನ್ ಮಾಡಬೇಕಂದ್ರೆ ಈ ಆರ್ ಕ್ಯಾನ್ಸಲ್ ಮಾಡಿಬಿಡ್ರಿ. ಸೊ ಇಲ್ಲೇನು ಉಳಿತು, 36 ಪ್ಲಸ್ 1 ಉಳಿತು, ಎಷ್ಟಾಯಿತು, 37 ಆಯಿತು. ಹಾಗಾಗಿ ಆನ್ಸರ್ ಏನಾಗುತ್ತೆ, 37 ಆಗುತ್ತೆ. ಸೊ ನೋಡಿರಿ, ಎಕ್ಸಾಮಿನೇಷನಲ್ಲಿ ನಿಮ್ಗೆ ಈ ಥರ ಇಕ್ವೇಷನ್ ಕೊಟ್ಟಾಗ ಫಸ್ಟು ಬೊಡಮಸ್ ರೂಲ್ ಪ್ರಕಾರ ಸಾಲ್ವ್ ಮಾಡಿಬಿಟ್ರಿ. 6 ಡಿವೈಡ್ ಬೈ 6 ಅಂದರೆ 1 ಬಂತು, 6 ಇಂಟು 6 ಆದರೆ 36 ಬಂತು. ನೆಕ್ಸ್ಟ್ ಏನು ಮಾಡಿರಿ, ಕ್ಯಾಲ್ಕುಲೇಷನ್ ನೋಡಿರಿ, ಇಲ್ಲಿ ಮೈನಸ್ 6 ಇದೆ, ಇಲ್ಲಿ ಪ್ಲಸ್ 6 ಇದೆ, ಎರಡು ಕ್ಯಾನ್ಸಲ್ ಆಗಿಬಿಡ್ತು. ಇಲ್ಲೇನು ಉಳಿತು, 1 ಪ್ಲಸ್ 36 ಎಷ್ಟಾಗುತ್ತಪ್ಪ, 37 ಆಗುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ, 37 ಆಗುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಕ್ವಶನ್ಸ್ ಅಟೆಂಪ್ಟ್ ಮಾಡೋಕ್ಕೂ ಟೈಮ್ ಉಳಿಯುತ್ತೆ. ಸೊ ಇದೇನಪ್ಪ ಅಂದರೆ ಇವತ್ತಿನ ಸೆಷನು, ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.